ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಎಂಟನೇ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾವು ಪದ್ಯ ಭಾಗದ ಮೊದಲ ಭಾಗವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಮಕ್ಕಳೇ, ನಾವು ಕನ್ನಡಿಗರು. ಮಕ್ಕಳೇ, ಈ ಕನ್ನಡಿಗರನ್ನ ಕರುನಾಡ ಜನರು, ಕರ್ನಾಟಕದವರು ಅಂತ ಕರೀತಾರೆ. ನಮ್ಮ ನಾಡು ಗಂಧದ ಬೀಡು, ರಸ ಋಷಿಗಳ ತವರು ಮನೆ. ಇಂತಹ ಕರುನಾಡಿಗೆ ಕರ್ನಾಟಕ ಅಂತ ಹೆಸರು ಬಂತು. ಮಕ್ಕಳೇ, ಯಾಕೆ ಕರ್ನಾಟಕ ಅಂತ ಹೆಸರು ಬಂತು? ಈ ಕರ್ನಾಟಕದವರು, ಕರ್ನಾಟಕ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಇದಕ್ಕೆ ಒಂದು ಇತಿಹಾಸನೇ ಇದೆ. ಮಕ್ಕಳೇ, ಬ್ರಿಟಿಷರ ಅಧೀನದಲ್ಲಿದ್ದ ನಮ್ಮನ್ನ ಸ್ವತಂತ್ರ ಮುಕ್ತರನ್ನಾಗಿ ಮಾಡಿ ಅವರಿಂದ ಸ್ವತಂತ್ರವನ್ನ ಪಡೆದ ನಂತರ ನಾವು ಬಂಧ ಮುಕ್ತರಾಗ್ತೇವೆ. ಮಕ್ಕಳೇ, 1947ರ ಸ್ವತಂತ್ರವಾದ ಮೇಲೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ನಡೆಯುತ್ತೆ. ಒಂದು ಭಾಷೆಯನ್ನಾಡುವ ಜನ ಒಂದೆಡೆಗೆ ಸೇರ್ತಾರೆ, ತಮ್ಮದೇ ಆದಂತಹ ಒಂದು ನೆಲೆಯನ್ನ ಮಾಡಿಕೊಳ್ತಾರೆ. ಹೀಗಿದ್ದ ಸಂದರ್ಭದಲ್ಲಿ 1953ರಲ್ಲಿ ಭಾರತದಲ್ಲಿ ಮೈಸೂರು ರಾಜ್ಯ ತಲೆ ಎತ್ತುತ್ತೆ. ಮಕ್ಕಳೇ, ಈ ಮೈಸೂರು ರಾಜ್ಯ ಸ್ಥಾಪನೆ ಆದ ಮೇಲೆ ಕನ್ನಡಿಗರಲ್ಲಿ ಏಕತೆ ಇಲ್ಲದೆ ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಈ ಕಡೆ ಕೇರಳದ ಭಾಗದಲ್ಲಿ ಕಾಸರಗೋಡಿನವರು, ಹೀಗೆ ಹರಿದು ಹಂಚಿ ಹೋಗಿದ್ದ ನಮ್ಮ ನಾಡನ್ನ ಏಕೀಕರಣಗೊಳಿಸಬೇಕು ಅಂತ ಹೇಳಿ ಕರ್ನಾಟಕದ ಏಕೀಕರಣದ ರುವಾರಿಗಳಾದಂತಹ ಆಲೂರು ವೆಂಕಟರಾಯರು ಮುಂದಾಗ್ತಾರೆ. ಮಕ್ಕಳೇ, ರಾಜಕೀಯ ಮುತ್ಸದ್ದಿಯಾದ ಎಸ್ ನಿಜಲಿಂಗಪ್ಪನವರು ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ನಮ್ಮ ಕನ್ನಡಿಗರನ್ನ ಒಂದುಗೂಡಿಸುವ ಸಲುವಾಗಿ ಕರ್ನಾಟಕದ ರೂಪುರೇಷೆಯನ್ನ ಬದಲಿಸಿ ಜಿಲ್ಲಾವಾರು ಪ್ರಾಂತ್ಯಗಳನ್ನಾಗಿ ಮಾಡಿ 1973ರಲ್ಲಿ ಮೈಸೂರು ರಾಜ್ಯ ಎಂದಿದ್ದ ಹೆಸರನ್ನ ಕರ್ನಾಟಕ ಅಂತ ಹೇಳಿ ಕರೀತಾರೆ. ಮಕ್ಕಳು, ಆದರೆ ಈ ಕರ್ನಾಟಕ ಅನ್ನ ಹೆಸರು ಪಡಿಬೇಕು ಅಂತಾದಾಗ ಇದಕ್ಕೆ ಕೇವಲ ರಾಜಕೀಯವಾಗಿ ಅಲ್ಲದೆ ಸಾಹಿತ್ಯಾತ್ಮಕವಾಗಿ ಬೆಂಬಲ ನೀಡಿದಂತಹ ಹಲವಾರು ಸಾಹಿತಿಗಳನ್ನ ನಾವು ನೋಡ್ತೀವಿ. ಮಕ್ಕಳೇ, ಅಂತಹ ಸಾಹಿತಿಗಳು ಯಾರ್ಯಾರು ನೋಡೋಣವಾ? ಮಕ್ಕಳೇ, ನಾನೀಗ ನಿಮಗೆ ಒಂದು ಚಿತ್ರವನ್ನ ತೋರಿಸ್ತೇನೆ. ಈ ಚಿತ್ರದಲ್ಲಿರುವವರು ಯಾರು ನೋಡ್ತೀರಾ? ಗಮನಿಸಿ ಮಕ್ಕಳೇ, ಯಾರಿವರು? ಹಾ, ಈಗಾಗಲೇ 7ನೇ ತರಗತಿಯಲ್ಲಿ ಕಲ್ತಿದ್ದೀರಿ, ಇವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಯಾರಿವರು? ಹಾ, ಡಿ ಎಸ್ ಕರ್ಕಿ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಕನ್ನಡದ ನಂದಾದೀಪವನ್ನು ಹಚ್ಚಿದಂತಹ ಮಹಾನ್ ಕವಿ ಡಿ ಎಸ್ ಕರ್ಕಿ ಇವರು. ಈಗ ಇನ್ನೋರ್ವ ಕವಿಯನ್ನ ನಿಮಗೆ ತೋರಿಸ್ತೇನೆ. ಈ ಲೇಖಕರು ಯಾರು, ಈ ಸಾಹಿತಿ ಯಾರು ಗುರುತಿಸ್ತೀರಾ? ಗಮನಿಸಬೇಕು. ಹಾ, ಬಹಳಷ್ಟು ಮಕ್ಕಳಿಗೆ ಗೊತ್ತಾಯ್ತು. ಯಾರಿವರು? ಕೆ ಎಸ್ ನಿಸಾರ್ ಅಹಮದ್ ಅವರು ಅಲ್ವಾ? ಕನ್ನಡ ನಾಡಿನ ಪ್ರಾಕೃತಿಕ ಸೌಂದರ್ಯವನ್ನ ವರ್ಣಿಸಿ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಡುಕಿನಲ್ಲಿ, ಸೈಹಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ತಾಯಿಗೆ ನಿತ್ಯ ಉತ್ಸವವನ್ನ ಮಾಡಿದ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ರವರು. ಮಕ್ಕಳೇ, ಇವರು ಇನ್ನ ಇನ್ನೊಂದು ಕವಿಗಳ ಭಾವಚಿತ್ರವನ್ನ ನಿಮ್ಗೆ ತೋರಿಸ್ತೇನೆ. ಇನ್ನೋರ್ವ ಕವಿಗಳ ಭಾವಚಿತ್ರ. ಯಾರಿವರು? ಹಾ, ಇವ್ರು ಯಾರು? ನಮ್ಮ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳಲ್ಲಿ ಒಬ್ಬರಾದಂತಹ ಚಂದ್ರಶೇಖರ ಕಂಬಾರರು. ಮುಂಗೋಳಿ ಕೂಗ್ಯಾವು ಮೂಡಾಣ ಬೆಳಗಿ, ತವರಿಯು ಅರಳ್ಯಾವು. ಹೀಗೆ ಕನ್ನಡ ನಾಡಿನ ಪ್ರಾಕೃತಿಕ ಸಂಪತ್ತನ್ನ ತೆಗೆದುಕೊಂಡು ಕನ್ನಡ ನಾಡಿನ ಹಿರಿಮೆಯನ್ನ ಬಿಂಬಿಸುವಂತ ಹಲವಾರು ಸಾಹಿತಿಗಳು ಆಗಿನ ಕಾಲದಲ್ಲಿ ಬೆಳೀತು. ಮಕ್ಕಳೇ, ಇವುಗಳೆಲ್ಲರ ಪ್ರೇರಣೆಯಲ್ಲಿ
ನಮ್ಮ ಕರ್ನಾಟಕ ಏಕೀಕರಣ ಆಗಬೇಕು ಅಂತ ಹೇಳಿ ಇವರೆಲ್ಲ ಸಹಕಾರ ಮಾಡಿದ್ದಕ್ಕೆ ನಮ್ಮ ನಾಡು ಕರುನಾಡ ಆಗಿ ಪರಿಣಮಿಸಿತು. ಈಗ ನಾನು ಮತ್ತೊಬ್ಬ ಕವಿಯ ಭಾವಚಿತ್ರವನ್ನ ತೋರಿಸ್ತೀನಿ. ಮಕ್ಕಳೇ, ಇವರನ್ನ ಗಮನಿಸಿ. ನೀವು ನಿಮಗೆ ಬಹಳ ಸರಳವಾಗಿ ಇವರ ಹೆಸರು ಗೊತ್ತಾಗುತ್ತೆ. ನಾನು ಒಂದು ಕ್ಲೂ ಕೊಟ್ಟಿದ್ದೇನೆ ಮಕ್ಕಳೇ, ರಾಷ್ಟ್ರಕವಿ ಒಂದು ಅಂತ ಹಾಕಿದ್ದೇನೆ. ಯಾರು ಹಾಗಾದ್ರೆ ಮೊದಲ ರಾಷ್ಟ್ರಕವಿ? ಹಾ, ಎಂ ಗೋವಿಂದ ಪೈ ಅವರು, ಮಂಜೇಶ್ವರ ಗೋವಿಂದ ಪೈ. ಇವರನ್ನ ಕರ್ನಾಟಕ ಸಾಹಿತ್ಯದಲ್ಲಿ ಅಥವಾ ನಮ್ಮ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಭಾಷಾ ಸಾಹಿತ್ಯದ ಮೊದಲ ರಾಷ್ಟ್ರಕವಿ ಅಂತ ಕರಿತೀವಿ ಮಕ್ಕಳೇ. ಈಗ ಇನ್ನೋರ್ವ ಕವಿಗಳನ್ನ ತೋರಿಸ್ತೀನಿ. ಇವರು ಯಾರು? ಹಾ, ಕನ್ನಡದ ಎರಡನೇ ರಾಷ್ಟ್ರಕವಿ. ಯಾರು? ನಮ್ಮ ಕುವೆಂಪು ಅವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಇನ್ನೋರ್ವ ರಾಷ್ಟ್ರಕವಿ ಇದ್ದಾರೆ ಮಕ್ಕಳೇ, ಮೂರನೇ ರಾಷ್ಟ್ರಕವಿ. ಈಗ ನಿಮಗೆ ಭಾವಚಿತ್ರವನ್ನ ತೋರಿಸ್ತೀನಿ, ಗಮನಿಸಿ ಮಕ್ಕಳೇ. ಇವ್ರು ಯಾರು? ಆ, ಇವರು ನಮ್ಮ ಕನ್ನಡದ ಮೂರನೇ ರಾಷ್ಟ್ರಕವಿ, ಜಿ.ಎಸ್. ಶಿವರುದ್ರಪ್ಪನವರು. ನೋಡಿ ಮಕ್ಕಳೇ, ಮೂರು ಜನ ರಾಷ್ಟ್ರಕವಿಗಳನ್ನ ಹೊಂದಿರುವಂತಹ ನಮ್ಮ ಈ ಕನ್ನಡ ಸಾಹಿತ್ಯ ಅಪಾರವಾದ ಶ್ರೀಮಂತ ಪಾಂಡಿತ್ಯವನ್ನ ಪಡ್ಕೊಂಡಿದೆ. ಇಂತಹ ಕನ್ನಡ ಕವಿಗಳು, ಕನ್ನಡ ನಮ್ಮ ರಾಷ್ಟ್ರಕವಿ ಪ್ರಶಸ್ತಿ ಪಡೆದಿರುವಂತಹ ಎಂ ಗೋವಿಂದ ಪೈ ಅವರಿಂದ ರಚನೆಯಾದ ಪದ್ಯವೇ ಕನ್ನಡಿಗರ ತಾಯಿ. ನೋಡಿ ಮಕ್ಕಳೇ, ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳಲ್ಲಿಯೂ ನಾಡು ನುಡಿಯ ಮೇಲಿನ ಅಭಿಮಾನವು ಆಯಾಯ ಭಾಷೆಯ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಅಭಿವ್ಯಕ್ತಗೊಂಡಿದೆ. ಇವು ಜನಮಾನಸದ ಅಮೃತಧಾರೆಗಳಾಗಿವೆ. ಕನ್ನಡ ನಾಡು ನುಡಿಯ ಆತ್ಮಾಭಿಮಾನದಿಂದ ಕೂಡಿದಂತಹ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನ ಪ್ರೇರೇಪಿಸುತ್ತದೆ. ಭವ್ಯ ಪರಂಪರೆಯುಳ್ಳ ಕರುನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕಾಲದಲ್ಲಿ ಕರ್ನಾಟಕದ ಏಕೀಕರಣದ ಕನಸನ್ನು ಕಂಡವರು ಅನೇಕರು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬಾರಿಸು ಕನ್ನಡ ಡಿಂಡಿಮವ, ಹಚ್ಚೇವು ಕನ್ನಡದ ದೀಪ ಎಂದೆಲ್ಲ ಅನೇಕರು ನಾಡು ನುಡಿಯ ಶ್ರೇಷ್ಠತೆ ಪಾವಿತ್ರ್ಯತೆಯನ್ನ ಸಾರುವ ಮೂಲಕ ನವೋದಯ ಸಾಹಿತ್ಯಕ್ಕೆ ನಾಂದಿ ಹಾಡಿದರು. ಜೊತೆಗೆ ಕನ್ನಡಿಗರು ಕನ್ನಡಿಗರನ್ನ ಒಗ್ಗೂಡಿಸುವ ಕಾರ್ಯದಲ್ಲಿ ತೊಡಗಿದ್ರು. ಈ ನಿಟ್ಟಿನಲ್ಲಿ ಮೂಡಿ ಬಂದಂತಹ ಕವನಗಳಲ್ಲಿ ಕನ್ನಡಿಗರ ತಾಯಿ ಅನ್ನೋ ಕವನನು ಒಂದಾಗಿದೆ ಮಕ್ಕಳ. ಈಗ ಈ ಪದ್ಯ ಭಾಗದ ಆಶಯ ಏನು? ಯಾವ ಆಶಯವನ್ನ ಹೊತ್ತು ಈ ಪದ್ಯವನ್ನ ಬರೆದಿದ್ದಾರೆ ನಮ್ಮ ರಾಷ್ಟ್ರಕವಿ ಗೋವಿಂದ ಪೈ ಅವರು ಅನ್ನೋದನ್ನ ನೋಡೋಣ ಮಕ್ಕಳೇ. ಇದು ಕರ್ನಾಟಕದ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನ ಸ್ತುತಿಸಿ ಬರೆದಂತಹ ಕವನ. ಕನ್ನಡ ತಾಯಿ ತನ್ನ ಮುಖವನ್ನ ತೋರುವ ಮೂಲಕ ಕನ್ನಡದ ಮಕ್ಕಳನ್ನ ಒಂದಾಗಿಸಬೇಕು ಎನ್ನುವುದು ಈ ಪದ್ಯದ ಮುಖ್ಯ ಆಶಯ ಮಕ್ಕಳೇ. ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ. ತಾಯಿಯ ಮುಖ ಕಂಡಾಗ ಅದೆಲ್ಲ ಗೋಚರವಾಗುತ್ತದೆ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ. ಅದಕ್ಕಾಗಿ ಕನ್ನಡಿಗರ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು. ಕನ್ನಡ ತಾಯಿ ಜನ್ಮದಾತೆಗೆ ಸಮನಾಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ. ಕನ್ನಡಿಗರಿಗೆ ಕನ್ನಡವೇ ಉಸಿರು. ಕನ್ನಡಿಗರ ಧಮನಿ ಧಮನಿಯಲ್ಲಿಯೂ ಕನ್ನಡವೇ ಉಸಿರಾಗಬೇಕು. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆ ಹರಡಬೇಕು ಎಂಬುದು ಕವಿಯ ಆಶಯ ಭಾವ ಮಕ್ಕಳೇ. ಇಂತಹ ಕನ್ನಡ ಸಾಹಿತ್ಯದ ವಿಶೇಷತೆಯನ್ನ, ಕನ್ನಡದ ರಸದೌತಣವನ್ನ ಉಣಬಡಿಸಲು ಹೊರಟಿರುವಂತಹ ನಮ್ಮ ಎಂ ಗೋವಿಂದ ಪೈ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ ಮಕ್ಕಳೇ. ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883 ಜನಿಸಿದ್ರು. ಇವರ ತಂದೆ ಸಾಹುಕಾರ ತಿಮ್ಮಪ್ಪಯ್ಯ, ತಾಯಿ ದೇವಕಿಯಮ್ಮ. ಬಿ ಎ ಪದವಿಯನ್ನ ಪಡೆದಿದ್ದ ಗೋವಿಂದ ಪೈ ಅವರು
ದೇಶೀ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳಲ್ಲೂ ಪಾಂಡಿತ್ಯವನ್ನು ಉಳ್ಳಂತವರಾಗಿದ್ದರು ಮಕ್ಕಳೇ. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಸಂಶೋಧಕರು, ವಿಮರ್ಶಕರು, ಅನುವಾದಕರಾಗಿಯೂ ಕೂಡ ಜನಪ್ರಿಯರಾದಂಥವರು ನಮ್ಮ ರಾಷ್ಟ್ರಕವಿ ಗೋವಿಂದ ಪೈಯವರು. ಇವರು ಸುವಾಸಿನಿ ಅನ್ನೋ ಮೊದಲ ಕವಿತೆಯನ್ನು ಬರೆದರು. 1900ರಲ್ಲಿ ಇದು ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಅವರ ಕವನ ಸಂಕಲನಗಳು ಇಂತಿವೆ. ಇವರು ಗಿಳಿವಿಂಡು, ನಂದಾದೀಪ ಮೊದಲಾದವು ಕವನ ಸಂಕಲನಗಳನ್ನು ರಚನೆ ಮಾಡಿದರು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡಾನುವಾದ, ಅದಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜಿನಸ್ತುತಿಯನ್ನು ರಚಿಸಿದರು. ರವೀಂದ್ರನಾಥ ಠಾಗೋರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮಿನ ರುಬಾಯಿಗಳು ಎಂಬ ಜೀವನ ಚರಿತ್ರೆಗಳನ್ನ ಭಾಷಾಂತರ ಮಾಡಿದ್ರು. ವೈಶಾಖ ಮತ್ತು ಗೋಲ್ಗೊಥ ಎಂಬ ಖಂಡಕಾವ್ಯಗಳನ್ನ ಪ್ರಕಟಿಸಿದ್ರು. ಜಪಾನಿನ ನೋ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದರು. ಅಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ. ತಮ್ಮ ಜೀವಿತಾವಧಿಯಲ್ಲಿ ಸಂಶೋಧನೆ ಸಾಹಿತ್ಯಕ್ಕಾಗಿ ಮೀಸಲಿಟ್ಟಂತಹ ಅವರನ್ನ ಮದ್ರಾಸ್ ಸರ್ಕಾರ ಗುರುತಿಸಿ 1949ರಲ್ಲಿ ರಾಷ್ಟ್ರಕವಿ ಬಿರುದನ್ನು ನೀಡಿತು. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದರು. ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇವರು 6/9/1963ರಲ್ಲಿ ಗೋವಿಂದ ಪೈ ಅವರು ದೈವಾಧೀನರಾದರು. ಪ್ರಸ್ತುತ ಪದ್ಯ ಭಾಗವನ್ನ ಎನ್ ರಘುನಾಥ್ ಅವರು ಸಂಪಾದನೆ ಮಾಡಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಕವನ ಸಂಕಲನದಿಂದ ಆರಿಸಿ ನಿಗದಿಪಡಿಸಲಾಗಿದೆ. ಮಕ್ಕಳೇ, ಇದಿಷ್ಟು ಇವರ ಪರಿಚಯ. ಕವಿಗಳ ಸ್ಥಳ ಕಾಲ ಕೃತಿಗಳನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡು ಓದ್ಕೊಳ್ಳಿ ಮಕ್ಕಳೇ. ಅವುಗಳನ್ನು ಪಟ್ಟಿ ಮಾಡಿ, ಒಂದು ಕಡೆ ಟಿಪ್ಪಣಿ ಮಾಡಿ, ಚಂದವಾಗಿ ಬರೆದು ಇಟ್ಕೋಬೇಕು. ಪ್ರತಿದಿನ ಅವುಗಳನ್ನು ಅಭ್ಯಾಸ ಮಾಡಬೇಕು. ಈಗ ಪದ್ಯಭಾಗದ ಕಡೆಗೆ ಹೋಗೋಣ ಮಕ್ಕಳೇ. ಹಾಂ, ನಾನೀಗ ಪದ್ಯವನ್ನು ವಾಚನ ಮಾಡ್ತೀನಿ. ಎಲ್ಲರೂ ನಿಮ್ಮ 8ನೇ ತರಗತಿಯ ಪಠ್ಯಪುಸ್ತಕ, ಸಿರಿಗನ್ನಡ ಪಠ್ಯಪುಸ್ತಕವನ್ನು ತೆಗೆದುಕೊಳ್ಳಿ. ಪುಟ ಸಂಖ್ಯೆ 87ಕ್ಕೆ ಬನ್ನಿ. ಎಲ್ಲರೂ ಪದ್ಯವನ್ನ ನೋಡ್ಕೊಳ್ಳಿ ಮಕ್ಕಳೇ. ನಾನು ಪದ್ಯವನ್ನ ಓದ್ತೇನೆ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ಮಕ್ಕಳೇ, ಇದ್ರ ಜೊತೆಗೆ ಒಂದು ಮ್ಯೂಸಿಕ್ ಇದ್ರೆ ಎಷ್ಟು ಸೊಗಸಾಗಿರುತ್ತಲ್ವಾ? ಹಾಗಾದ್ರೆ ಮ್ಯೂಸಿಕಿನ ಜೊತೆಗೆ ಕನ್ನಡಿಗರ ತಾಯಿ ಪದ್ಯವನ್ನ ಹಾಡೋಣ ಮಕ್ಕಳೇ. ಎಲ್ಲರೂ ಸರಿಯಾಗಿ ಆಲಿಸ್ಕೊಳ್ಳಿ. ನೀವು ಕೂಡ ಈ ಪದ್ಯವನ್ನ ಹಾಡೋದನ್ನ ಕಲೀರಿ ಮಕ್ಕಳೇ, ಸರಿನಾ?
ಕಲಿಯೋಣ. ಮುಂದಿನ ಅವಧಿಯಲ್ಲಿ ಪೂರ್ತಿ ಪದ್ಯವನ್ನ ಹಾಡೋಣ. ಈಗ ಪದ್ಯದ ವಿವರಣೆಯಡೆಗೆ ಹೋಗೋಣ ಮಕ್ಕಳೇ. ಮಕ್ಕಳೇ, ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ. ಚಿತ್ರಗಳನ್ನ ಗಮನಿಸಿ ಮಕ್ಕಳೇ. ಈಕೆ ನಮ್ಮ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಕನ್ನಡಾಂಬೆ. ತಾಯೇ, ನೀನು ನಮ್ಮ ಕನ್ನಡಿಗರ ಮಹಾತಾಯಿಯಾಗಿದ್ದೀಯಾ, ಮಾತೃ ಹೃದಯಿಯಾಗಿದ್ದೀಯಾ. ನೋಡಿ, ತಾಯಿಗೆ ಎಂತಹ ಸ್ಥಾನಮಾನವನ್ನ ಕೊಟ್ಟಿದೆ ನಮ್ಮ ಭಾರತೀಯ ಸಂಸ್ಕೃತಿ ಮಕ್ಕಳೇ. ಭಾರತ ಮಾತೆ ಅಂದ್ವಿ, ತಾಯಿಯ ರೂಪವನ್ನ ಕೊಟ್ಟಿದೀವಿ. ಭಾರತ ತಂದೆ ಅಂತ ಹೇಳಲಿಲ್ಲ, ನಮ್ಮ ಕನ್ನಡಿಗರ ತಾಯಿ ಅಂದ್ವಿ, ಕನ್ನಡಿಗರ ತಂದೆ ಅಂತ ಆಕೆಯನ್ನ ಕರೀಲಿಲ್ಲ. ತಾಯಿ ಎಲ್ಲ ತಪ್ಪುಗಳನ್ನ ಸಹಿಸುವ ಸಹನೀಯ ಗುಣವನ್ನ ಉಳ್ಳಂತವಳು. ಹಾಗಾಗಿ ನಾವು ಏನಂತ ಬೇಡ್ಕೋಬೇಕು, ಕನ್ನಡಾಂಬೆಯಲ್ಲಿ ತಾಯಿ ನೀನು ಬಾ, ನಿನ್ನ ಮುಖ ದರ್ಶನವನ್ನ ನಮಗೆ ಮಾಡಿಸು. ಓ ಕನ್ನಡಿಗರ ತಾಯಿ, ನಿನ್ನ ಮಕ್ಕಳನ್ನ ಹರಸು, ಆಶೀರ್ವದಿಸು. ನಿನ್ನ ಸುತರನ್ನ, ಸುತರು ಅಂದ್ರೆ ಮಕ್ಕಳು ಮಕ್ಕಳೇ, ಕಾಯೇ ಅಂದ್ರೆ ರಕ್ಷಿಸು. ನಮ್ಮ ಜನ್ಮದಾತೆ ನೀನು, ನಿನ್ನ ನೆಲದಲ್ಲಿ ನಾವು ಜನ್ಮವನ್ನ ಪಡೆದಿದ್ದೇವೆ, ನೀನು ನಮ್ಮ ಜನ್ಮದಾತೆಯಾಗಿದ್ದೀಯ. ನೀನು ನಮ್ಮ ತಪ್ಪುಗಳನ್ನ ಕ್ಷಮಿಸುವಂತಹ ಗುಣವನ್ನ ಹೊಂದಿದ್ದೀಯ. ಯಾಕೆಂದ್ರೆ ಮಾತೃ ಹೃದಯ ನಿನ್ನದು, ತಾಯಿಯಾದವಳು ಮಕ್ಕಳ ತಪ್ಪನ್ನ ಕ್ಷಮಿಸುವ ಕರುಣಾಮಯಿ. ಹಾಗಾಗಿ ನೀನು ನಮ್ಮ ತಪ್ಪನ್ನ ಕ್ಷಮಿಸ್ತೀಯ, ನಮ್ಮನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತೀಯ, ಅಕ್ಕರೆಯಿಂದ ನಮ್ಮನ್ನ ಆಡುವವಳು ನೀನು. ಅಕ್ಕರೆ ಅಂದ್ರೆ ಪ್ರೀತಿ ಎಂಬ ಅರ್ಥವನ್ನ ಕೊಡುತ್ತೆ ಮಕ್ಕಳೇ. ಪ್ರೀತಿಯಿಂದ ನಮ್ಮನ್ನು ಆಳುವವಳು ನೀನು. ನೀನೇ ಕಣ ನಮ್ಮ ಬಾಳವೆ. ಬಾಳವೆ ಅಂದ್ರೆ ನಮ್ಮ ಬಾಳು, ನಮ್ಮ ಜೀವನ ನೀನೇ ತಾಯಿ. ನೀನೇ ಕಣ ನಮ್ಮ ಬಾಳವೆ, ನಿನ್ನನ್ನು ನಾವು ಎಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನಿನ್ನ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ, ಈ ತನು, ಈ ಮನ, ಈ ನುಡಿ, ತನು ಎಂದರೆ ದೇಹ, ಮನಸ್ಸು, ನಮ್ಮ ನುಡಿಗಳು, ನಮ್ಮ ಮಾತುಗಳು ಎಲ್ಲವೂ ಕನ್ನಡಮಯವಾಗಿದೆ. ಆದ್ದರಿಂದ ನಿನ್ನನ್ನ ಮರೆಯಲಿಕ್ಕೆ ಸಾಧ್ಯವಿಲ್ಲ ತಾಯಿ. ಬಾ,
ನಿನ್ನ ಮುಖ ದರ್ಶನವನ್ನ ತೋರು ಓ ಕನ್ನಡಾಂಬೆಯೇ ಅಂತ ಹೇಳಿ ಕವಿ ಇಲ್ಲಿ ಕನ್ನಡ ತಾಯಿಯನ್ನ ಸ್ತುತಿಸ್ತಾ ಇದ್ದಾರೆ. ಮಕ್ಕಳೇ, ಕನ್ನಡ ತಾಯಿಯೇ ನೀನು ಬಾ, ಮುಖವನ್ನ ತೋರಿಸು, ನೀನು ಕನ್ನಡಿಗರ ಎಲ್ಲರಿಗೂ ತಾಯಿ, ನಮ್ಮೆಲ್ಲರನ್ನ ಹರಸು, ಜನ್ಮದಾತಿಯಾದ ನೀನು ನಿನ್ನ ಮಕ್ಕಳಾದ ನಮ್ಮನ್ನು ಕಾಪಾಡು. ನಮ್ಮ ಎಷ್ಟೋ ತಪ್ಪುಗಳನ್ನ ತಾಳ್ಮೆಯಿಂದ ಸಹಿಸಿ ಪ್ರೀತಿಯಿಂದ ನಮ್ಮನ್ನೆಲ್ಲ ಆಳುತ್ತಿರುವೆ. ನೀನು ನಮ್ಮೆಲ್ಲರ ಬದುಕು, ನಿನ್ನನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ತನು ಮನ ನುಡಿಗಳೆಲ್ಲವೂ ಕನ್ನಡವೇ ಉಸಿರಾಗಿ ನಿಂತಿದೆ ಎಂಬುದಾಗಿ ಇಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ ಮಕ್ಕಳೇ. ಈಗ ಮುಂದಿನ ಪದ್ಯವನ್ನ ನೋಡೋಣ. ಹಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳೋ, ಪತ್ರ ಮೀವ ಪುಷ್ಪ ಮೀವ ಲತೆಯ ತರತರಂಗಳೋ. ಹಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳೋ, ಪತ್ರ ಮೀವ ಪುಷ್ಪ ಮೀವ ಲತೆಯ ತರತರಂಗಳೋ. ತೆನಿಯ ಕೆನಿಯ ಗಾಂಬ್ಲಿಯೋ ಖಗ ಮೃಗೋರ ಗಾಂಬ್ಲಿಯೋ, ನದಿ ನಗರನ ಗಾಂಬ್ಲಿಯೋ, ಇಲ್ಲಿಲ್ಲದು ದುಳಿದುದೆ ಜೇನ ಸುರಿವ ಹಾಲ ಹರಿವ ದಿವಂ ಭೂಮಿಗಿಳಿದುದೆ, ಜೇನ ಸುರಿವ ಹಾಲ ಹರಿವ ದಿವಂ ಭೂಮಿಗಿಳಿದುದೆ. ಈ ಪದ್ಯ ಭಾಗ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನ ಈ ಪ್ಯಾರದಲ್ಲಿ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಕನ್ನಡ ನಾಡಿನಲ್ಲಿ ಎಂತಹ ಮರಗಳಿದೆ, ಹಣ್ಣನ್ನ ಕೊಡುವ ಕಾಯನ್ನ ಕೊಡುವ ಪರಿಪರಿಯಾದ ವಿಧ ವಿಧವಾದ ಮರಗಳಿದೆ. ಎಷ್ಟು ಸೊಗಸಾಗಿದೆ ನೋಡಿ ಮಕ್ಕಳೇ. ಈ ಸೌಂದರ್ಯವನ್ನ ನಮ್ಮ ಕನ್ನಡಿಗರಲ್ಲದೆ ಯಾರು ಸವಿಲಿಕ್ಕೆ ಸಾಧ್ಯ? ರುಚಿಭರಿತವಾದ ರಸಭರಿತವಾದ ಹಣ್ಣುಗಳಿದೆ. ನೀವಲ್ಲಿ ಗಮನಿಸಬೇಕು, ಚಿತ್ರದಲ್ಲಿ ನೋಡಿ ಎಷ್ಟು ಸೊಗಸಾದ ಹಣ್ಣುಗಳನ್ನ ನಾವು ಕಾಣ್ತಾ ಹೋಗ್ತಾ ಇದ್ದೇವೆ. ಇಂತಹ ನಾಡು ಕನ್ನಡ ನಾಡು. ಇಲ್ಲಿ ಪತ್ರೆಯನ್ನ ಕೊಡುವಂತಹ, ಪುಷ್ಪವನ್ನ ನೀಡುವಂತಹ, ನೋಡಿ ನೋಡಿ ಪ್ರಾಕೃತಿಕ ಸೌಂದರ್ಯವನ್ನು ಗಮನಿಸಿ. ಇಲ್ಲಿ ವಿವಿಧ ರೀತಿಯ ಪತ್ರೆ ಪುಷ್ಪಗಳನ್ನ ನೀಡುವ ವಿವಿಧ ರೀತಿಯ ಲತೆಗಳಿದೆ. ವಿವಿಧ ರೀತಿಯ ಲತೆಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇಲ್ಲಿ ತೆನೆಯ ಕೆನೆಯ ಗಾಳಿಯೋ ಏನೆಲ್ಲ ಇದೆ? ತೆನೆಯ ಕೆನೆಯ ಗಾಳಿ ಇದೆ. ತೆನೆ ಭರಿತವಾದ ಅಲ್ಲಿ ನೋಡಿ ಭತ್ತದ ಗದ್ದೆಗಳನ್ನ ಗಮನಿಸಿ, ಎಷ್ಟು ರಸವತ್ತಾಗಿ ತೆನೆಗಳೆಲ್ಲ ತುಂಬಿಕೊಂಡಿದೆ. ಇಂತಹ ತೆನೆಯ ಕೆನೆಯ ಗಾಳಿ ನಮ್ಮಲ್ಲಿ ಬೀಸ್ತಾ ಇದೆ. ಖಗ ಮೃಗ ಉರಗಾಳಿಯೋ ಮಕ್ಕಳೇ, ಖಗ ಎಂದರೆ ಖ ಎಂದರೆ ಆಕಾಶ, ಗಾ ಎಂದರೆ ಗಮಿಸುವ ಹಾರಾಡುವ ಅಂತ ಅರ್ಥವನ್ನ ಕೊಡುತ್ತೆ. ಆಕಾಶದಲ್ಲಿ ಹಾರಾಡೋದೆಂತದ್ದು? ಹಕ್ಕಿಗಳು ಮಕ್ಕಳೇ ಅಲ್ವಾ. ನಮ್ಮಲ್ಲಿ ವಿವಿಧ ರೀತಿಯ ಹಕ್ಕಿಗಳು ಹಾರುವಂತಹ ಪ್ರಾಕೃತಿಕ ಸೌಂದರ್ಯವಿದೆ. ಮೃಗ ನೋಡಿ ಎಂತೆಂತಹ ಪ್ರಾಣಿಗಳು ನಮ್ಮ ಪ್ರಕೃತಿಯಲ್ಲಿದೆ. ವಿಹಂಗಮವಾಗಿ ಕುಣಿತಾ ಜಿಂಕೆಗಳು ಓಡಾಡ್ತಿದ್ದಾವೆ, ಆನೆಗಳಿದ್ದಾವೆ, ವಿಶೇಷವಾದ ಪ್ರಾಣಿಗಳು ನಮ್ಮಲ್ಲಿ ಇದೆ. ಜೊತೆಗೆ ಇಲ್ಲಿ ಉರಗಗಳ ಸಮೂಹ ಇದೆ. ಉರಗ ಉರಗ ಎಂದರೆ ಹಾವು ಮಕ್ಕಳೇ, ಉರ ಎಂದರೆ ಎದೆ, ಗಾ ಎಂದರೆ ಚಲಿಸುವುದು ಗಮಿಸುವುದು. ಉರದಿಂದ ಗಮಿಸುವುದರಿಂದ ಅದನ್ನ ಉರಗ ಅಂತ ಕರಿತೀವಿ. ಖಗ ಮೃಗ ಉರಗಾಳಿಯೋ, ನದಿ ನಗರನ ಗಾಳಿಯೋ. ಇಲ್ಲಿ ಏನಿದೆ? ನದಿ ಇದೆ, ಹಲವಾರು ನದಿಗಳು ಇಲ್ಲಿ ತುಂಬಿ ಹರಿತಾ ಇದ್ದಾವೆ. ನಗಾಳಿ ಅಂದ್ರೆ ಪರ್ವತಗಳ ಸಮೂಹ, ನಮ್ಮಲ್ಲಿ ಪರ್ವತಗಳ ಸಮೂಹವಿದೆ. ಇಲ್ಲಿಲ್ಲದುದು ಏನಿದೆ? ಇನ್ಯಾವುದಾದರೂ ಈ ಪ್ರಾಕೃತಿಕ ಸೌಂದರ್ಯದಲ್ಲಿ ಉಳಿದಿದೆಯಾ? ಜೇನು ಸುರಿಯುವಂತಹ, ಹಾಲೇ ಹರಿಯುವಂತಹ, ಸ್ವರ್ಗವೇ ಧರೆಗಿಳಿದು ಬಂದಂತಹ ಪ್ರಾಕೃತಿಕ ಸೌಂದರ್ಯ ನಮ್ಮದು ಅನ್ನೋದನ್ನ ಇಲ್ಲಿ ಎಂ ಗೋವಿಂದಪ್ಪಯ್ಯವರು ಸೊಗಸಾಗಿ ವರ್ಣನೆ ಮಾಡ್ತಾರೆ. ಮಕ್ಕಳೇ ಗಮನಿಸಿ, ವಿವಿಧ ರೀತಿಯ ಹಣ್ಣುಗಳನ್ನು ಕಾಯಿಗಳನ್ನು ಕೊಡುವ ಮರಗಳಿದೆ, ಪತ್ರೆಗಳನ್ನು ಪುಷ್ಪಗಳನ್ನು ನೀಡುವ ವಿವಿಧ ಬಳ್ಳಿಗಳನ್ನ ಕಾಣುತ್ತೇವೆ, ಕದಿರಿನ ಸಾರ ತುಂಬಿರುವ ಗಾಳಿ ಇದೆ, ಪ್ರಾಣಿ ಪಕ್ಷಿ ಹಾವುಗಳ ಸಮೂಹವಿದೆ, ನದಿ ನಗರಗಳು ಪರ್ವತಗಳು ಇಲ್ಲಿ ಅಡಗಿಕೊಂಡಿವೆ, ಇಲ್ಲಿಲ್ಲದುದು ಯಾವುದೂ ಇಲ್ಲ, ಜೇನು ಸುರಿದಂತೆ
ಹಾಲು ಹರಿದಂತೆ ಸ್ವರ್ಗವೇ ಧರೆಗಿಳಿದಂತಹ ಸೌಂದರ್ಯ ನಮ್ಮದು ಅನ್ನೋದನ್ನ ಇಲ್ಲಿ ಎಂ ಗೋವಿಂದಪ್ಪಯ್ಯವರು ಬಹಳ ಸೊಗಸಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ಪಾಠ ಭಾಗವನ್ನು ನಾವು ಕಲ್ತಿದ್ದೇವೆ ಮಕ್ಕಳೇ. ಮುಂದಿನ ಅವಧಿಯಲ್ಲಿ ಇದನ್ನ ಮುಂದುವರಿಸೋಣ. ಈಗ ಗೃಹಪಾಠದ ಚಟುವಟಿಕೆಗಳನ್ನ ಬರ್ಕೊಳ್ಳಿ ಮಕ್ಕಳೇ. ನಮ್ಮನ್ನು ಆಳುವವಳು ಯಾರು? ನಮ್ಮನ್ನು ಆಳುವವಳು ಯಾರು? ಕನ್ನಡಿಗರ ತಾಯಿ. ಲತೆ ಏನನ್ನು ನೀಡುತ್ತದೆ? ಲತೆ ಪತ್ರೆ ಪುಷ್ಪಗಳನ್ನ ನೀಡುತ್ತದೆ. ಲತೆ ಏನನ್ನು ನೀಡುತ್ತದೆ? ಪತ್ರೆ ಪುಷ್ಪಗಳನ್ನ ನೀಡುತ್ತದೆ. ನಮ್ಮ ತಪ್ಪನ್ನು ಸಹಿಸಿಕೊಳ್ಳುವವಳು ಯಾರು? ಕನ್ನಡಿಗರ ತಾಯಿ ಅಲ್ವಾ. ಮುಂದಿನ ಪ್ರಶ್ನೆ, ಕನ್ನಡ ನಾಡಿನ ಪ್ರಾಕೃತಿ ಸೌಂದರ್ಯದ ವೈಶಿಷ್ಟ್ಯತೆಗಳನ್ನು ಬರೆಯಿರಿ. ಅಥವಾ ಕನ್ನಡ ನಾಡಿನ ಪ್ರಾಕೃತಿಕ ವೈಶಿಷ್ಟ್ಯವೇನು ಅನ್ನೋದನ್ನ ಎರಡು ಮೂರು ವಾಕ್ಯಗಳಲ್ಲಿ ನೀವು ಬರೀಬೇಕು ಮಕ್ಕಳೇ. ಇದುವರೆಗೂ ಪಾಠವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು.